contigo, el culo por ser la matriz. No, ni que decir. ¿Sabes qué? Mi manera de traer mata. Aquí hay arco, si no, hay que ir aquí con perro de ardo. ¿Qué lo pasa? ನೋಡಿ ಅಧಿವೇಶನದಲ್ಲಿ ನಡೆಸಕ್ ಬಿಡ್ತೇ ಅಲ್ಲ ಯಾಕೆ ಅಂತಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭಿಪ್ರಾಯ ಅನೇಕ ಕಾಂಗ್ರೆಸ್ ಶಾಸಕರದ್ದು ಇದೆ. ನಾವೇನು ಗ್ಯಾರಂಟಿಗಳು ಅಂತ ಅನೌನ್ಸ್ ಮಾಡಿಕೊಂಡು ಜನ ನಂಬಿಬಿಟ್ಟು ನಮ್ಗೆ ಓಟ್ ಕೊಟ್ಟರು, ಈಗ ಅದೇ ಜನ ನಮ್ಗೆ ವಾಪಸ್ ಕೇಳ್ತಿದ್ದಾರೆ. ನಾವು ಏನು ಉತ್ತರ ಕೊಡಬೇಕು? ಯಾಕೆಂತಂದ್ರೆ ನಿರುದ್ಯೋಗಿ ಯುವಕರಿಗೆ ಒಬ್ಬರಿಗೆ ಯಾರು ಒಂದು ರೂಪಾಯಿ ಕೊಟ್ಟಿದ್ದಾರಾ? 3,000 ರೂಪಾಯಿ ಕೊಟ್ಬಿಡ್ತೀವಿ ಅಂತ ಒಬ್ಬ ನಂಬುದು. 2,000 ರೂಪಾಯಿ ಮನೆ ಹೊಡೆದಿಗೆ ಬೆಂಕಿ ಹಚ್ಚಿದ್ರು ಅತ್ತೆ ಸೊಸೆಗೆ. ಹಾಂ, ಒಬ್ರಿಗಾರ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ ದುಡ್ಡು. ಇದು ವಿದ್ಯುತ್ 200 ಯೂನಿಟ್ ಫ್ರೀ. ಒಬ್ಬ ಫ್ರೀ ಮಾಡೋದು ಬೇಡ ಮರೆ, ಮುಂಚೆ ಏನು ರೇಟ್ ಕೊಡ್ತೀವಿ ಕೊಡಿ ಅಂತಂದರೆ ಅದು ವಿಚಿತ್ರ. ಹಿಂಗೆ ಕಾಂಗ್ರೆಸ್ಸಿನ ಮೋಸದ ಆಡಳಿತ ನಡೀತಾ ಇರೋಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಆ ಜನರ ಪರವಾಗಿ ಹೋರಾಟ ಮಾಡಲಿಲ್ಲ ಅಂತಂದರೆ ಇನ್ಯಾರು ಮಾಡಬೇಕು? ಒಂದು ವಿರೋಧ ಪಕ್ಷವಾಗಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅದು ಗಮನ ಕೊಡಬೇಕು. ಅವರೇನು ಇವತ್ತು ಘೋಷಣೆ ಮಾಡಿದರೆ ಆ ಘೋಷಣೆ ಮಾಡಿದ ಪ್ರಕಾರ ಕೊಡಬೇಕು, ಇಲ್ಲಾಂದರೆ ಭಾರತೀಯ ಜನತಾ ಪಾರ್ಟಿ ನಾವು ಬಿಡೋಲ್ಲ, ಕೊನೆ ತನಕ ಹೋರಾಟ ಮುಂದುವರಿಸ್ತೀವಿ. ಮತಾಂತರ ಕಾಯ್ದೆ, ಗೋಹತ್ಯೆ ನಿಷೇಧ, ನಾವು ಏನೇನು ಮಾಡಿದ್ವಿ ಇದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿಲ್ಲ, ಮುಂದೆ ತಗೋತೀವಿ ಅಂತ ಹೇಳಿದ್ರು. ಒಂದು ಭಯ, ಲೋಕಸಭೆ ಚುನಾವಣೆ ಬಂದಿದೆ ಈ ಸರಿ. ಇಡ ಎಲ್ಲ ಸಮಾಜದ ಸ್ವಾಮೀಜಿಗಳು ಮೊದಲನೇ ಬಾರಿ ನೀವೇನಾದರೂ ಕೂಡ ಗೋಹತ್ಯೆ ನಿಷೇಧ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದ್ದಾಗಲಿ, ಮತಾಂತರದ ಕಾಯ್ದೆ ತಂದಿದ್ದಾಗಲಿ, ನೀವೇ ಕೆಲಸ ಮಾಡಿದ್ರೆ ನಾವೇ ನಿಮ್ಮ ಸರ್ಕಾರದ ವಿರುದ್ಧ ಮುತ್ತಿಗೆ ಹಾಕ್ತೀವಿ ಅನ್ನೋದು ಇಡೀ ಹಿಂದೂ ಸಮಾಜದ ಎಲ್ಲ ಸ್ವಾಮೀಜಿಗಳು ಹೇಳಿದ್ದಾರೆ. ಹಂಗಾಗಿ ಹಿಂದೂ ಸಮಾಜದ ಸ್ವಾಮಿಗಳಿಗೆ ಹೆದರ್ಕೊಂಡು ಈಗ ರಾಜ್ಯದ ಸರ್ಕಾರ ಆ ಗೋಹತ್ಯೆ ನಿಷೇಧ ಕಾನೂನು ನಾವೇನು ತಂದಿದ್ವಿ, ಅದೇ ರೀತಿ ಮತಾಂತರ ಕಾಯ್ದೆ ನಾವು ತಂದಿದ್ವಿ, ನಾವು ಸದ್ಯಕ್ಕೆ ಅದನ್ನು ಮಾಡಲ್ಲ ಅಂತ ಮಾತನ್ನು ಹೇಳಿದ್ದಾರೆ. ಸದ್ಯಕ್ಕೆ ಅಂತ ಹೇಳಿದ್ದಾರೆ, ನಾನು ಇದನ್ನು ಹೊತ್ತೊತ್ತು ಹೇಳ್ತಾ ಇದ್ದೀನಿ. ಲೋಕಸಭೆ ಚುನಾವಣೆ ತನಕ ತಳ್ಳಬೋದು, ಆದರೆ ಇವ್ರು ಹೆಂಗಿದ್ರೂ ಕೂಡ ಮುಸಲ್ಮಾನರು ತೃಪ್ತಿಪಡಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ಒಂದು ಸದ್ಯಕ್ಕೆ ಮುಂದೆ ಹಾಕಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಮತಾಂತರ ಕಾಯ್ದೆ ಬಗ್ಗೆ ಆಗಲಿ, ಗೋಹತ್ಯೆ ನಿಷೇಧದ ಬಗ್ಗೆ ಆಗಲಿ, ಬಿಜೆಪಿ ಸರ್ಕಾರ ಏನು ಕ್ರಮ ಯೋಚನೆ ಮಾಡಿ ತಂದಿತ್ತೋ ಅದು ಮುಂದುವರಿಲೇಬೇಕು. ಇದು ಭಾರತೀಯ ಜನತಾ ಪಾರ್ಟಿ ಒತ್ತಾಯ. ಆಗುತ್ತೆ ನೋಡಿ, ಕರ್ನಾಟಕ ಯಾವತ್ತೂ ವಿಶೇಷನೇ, ಟಕ್ ಅಂತ ಮಾಡಬಾರ್ದು ಅಂತ ಅಂದ್ಕೊಂಡು ತಿಳುವಳಿಕೆ ಮಾಡ್ತೀವಿ. ನಾಳೆ ಲೋಕಸಭೆ ಚುನಾವಣೆಯಲ್ಲಿ ಕಳೆದ ಬಾರಿ 25 ಸೀಟ್ ತಗೊಂಡಿದ್ವಿ, 28 ಸೀಟ್ ಗೆಲ್ಲಬೇಕು. ಆ ದಿಕ್ಕಿನಲ್ಲಿ ಕೇಂದ್ರ ಯೋಚನೆ ಮಾಡ್ತಾ ಇದೆ. ರಾಜ್ಯದ ಅಧ್ಯಕ್ಷರನ್ನ ಮತ್ತು ವಿರೋಧ ಪಕ್ಷ ನಾಯಕನ ಖಂಡಿತ ಮಾಡ್ತಾರೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವರೇನು ನಿನ್ನೆ ನಾವು ಹೇಳಿದ್ವಿ, ನಾವು ಈಗ ಉದಾಹರಣೆಗೆ ಅಜಿತ್ ಪವಾರ್ ಈ ರೀತಿ ಆ ಒಂದು ಪಕ್ಷದ ಆ ಯು ಪಿ ಎ ವ್ಯವಸ್ಥೆಯಲ್ಲಿ ವಿರುದ್ಧ ಮಾಡಿ ಹೊರಗೆ ಬರ್ತಾರೆ ಅಂತ ಯಾರು ಕಲ್ಪನೆ ಮಾಡಿದ್ರೆ? ಅದೇ ರೂಪ ಕರ್ನಾಟಕದಲ್ಲಿ ಆಯಿತು ನೋಡಿ. ಯಾಕೆಂತಂದರೆ ಜನರ ಪರವಾಗಿ ಜನರಿಗೆ ಒಪ್ಪಿಗೆ ತಗೊಂಡು ವೋಟ್ ತೊಗೊಂಡು ಗೆದ್ದಂಥ ಶಾಸಕರು ಕಾಂಗ್ರೆಸ್ನಲ್ಲೂ ಇದ್ದಾರಲ್ಲ, ಆ ಕಾಂಗ್ರೆಸ್ ಶಾಸಕರಿಗೂ ಅನ್ನಿಸ್ತಾ ಇದೆ ನಮಗೆ ಮೋಸ ಮಾಡಿಬಿಟ್ಟು ನಾವು ವೋಟ್ ತೊಗೊಂಡಿದ್ವಿ ಜನಗಳದ್ದು, ಮೊದಲನೇ ಕ್ಯಾಬಿನೆಟ್ನಲ್ಲೇ ಮಾಡಿಬಿಡ್ತೀವಿ ಅಂತ ಹೇಳಿ ಇವತ್ತಿನ ತನಕನೂ ಕೂಡ ಮಾಡದೇ ಇರೋದನ್ನು ಆ ಕಾಂಗ್ರೆಸ್ ಶಾಸಕರಿಗೆಲ್ಲರಿಗೂ ಕೂಡ ನೋವಿದೆ. ಹಾಗಾಗಿ ಯಾವತ್ತು ಕರ್ನಾಟಕ ರಾಜ್ಯದಲ್ಲಿ ಅಜಿತ್ ಪವಾರ್ ಅಂತ ಒಬ್ಬ ವ್ಯಕ್ತಿ ನೇತೃತ್ವದಲ್ಲಿ ಕಾಂಗ್ರೆಸ್ ಹೊರಗೆ ಬರುತ್ತೋ ಗೊತ್ತಿಲ್ಲ. ನಾನು ಅದಕ್ಕೋಸ್ಕರ ಹೇಳಿದೆ, 3 ತಿಂಗಳು ಗಡುವು ಕೊಟ್ಟಿದ್ದು ಅದೇ ಕಾರಣಕ್ಕೆ. ಎಲ್ಲವೂ ಕಾಯಬೇಕು, ಎಲ್ಲವೂ ಕಾಯಬೇಕು. ಈ ಸರ್ಕಾರ ಕೊನೆ ತನಕ ಇರಲ್ಲ, ಇಷ್ಟು ಮಾತ್ರ ಹೇಳಬಲ್ಲ. ವಿರೋಧ ಪಕ್ಷದ ನಾಯಕರು ಹೇಳಿದಲ್ಲಯ್ಯ.